ಹಳ್ಳಿ ಹೇಳಿದ್ರೆ ಹೆಜ್ಜೆ ಇಟ್ಟರೆ ಪ್ಯಾಟೆ ಹುಡುಗಿರು ಎದೆ ಡವಡವ. ನಮ್ಮ ಪ್ಯಾಟೆ ಹುಡುಗಿರು ಹೆಜ್ಜೆ ಹಾಕಿದ್ರೆ ನಮ್ಮ ಹಳ್ಳಿ ಹೇಳಿದ್ರು ಹಾರ್ಟ್ ಮೆಲ್ಟ್ ಆಗುತ್ತೆ. ಸೊ ಈಗ ಹಳ್ಳಿ ಗುಂಡಿಗೆಗಳನ್ನು ಧೂಳೆಬ್ಸಕ್ಕೆ ಬರ್ತಾ ಇರೋದು. ಲೆಟ್ಸ್ ವೆಲ್ಕಮ್ ಅಮೃತ, ಮೋನಿಕಾ ಆ್ಯಂಡ್ ಗಾರ್ಜಿಯಸ್ ರಿಯಾ ಆನ್ ಸ್ಟೇಜ್ ಪ್ಲೀಸ್. ಬೀಸೋದ್ರಲ್ಲಿ ನಿಸ್ಸೀಮ, ಬಲವಾಗಿ ಬಲೆ ಬೀಸ್ದ ಅಂದ್ರೆ ಬೀಳದಿರೋ ಮೀನೇ ಇಲ್ಲ. ಹಳ್ಳಿ ಕೆರೆನೆ ಇವನ ಸ್ಕೂಲು ಕಾನ್ವೆಂಟು, ಅಲೆಗಳೇ ಇವನ ದೋಸ್ತಿಗಳು, ಕೆರೆ ಸಮುದ್ರನೇ ಇವನ ಸಂಸಾರ. ಅಲೆಮಾರಿ ಕುಟುಂಬದ ಹಳ್ಳಿ ಹೈದ ಬಾಗಲಕೋಟೆಯ ರಮೇಶ. ಹೆಸರು ರಮೇಶ್ ಅಂತ, ಅಲೆಮಾರಿ ಜೀವನ ನಮ್ದು. ನನಗೆ ವಯಸ್ಸು 22, ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಕಟಾಪುರ ಗ್ರಾಮದವ. ಅವನಿಂದ ಮಣತನ ಎಲ್ಲ ಸಾಗಿಸುವಂಥವನ್ನ ಹೋಗ್ಕಂಡ್ರಿ, ತಂಗಿ ಮದುವೆ ಮಾಡ್ದ, ನಂದು ದವಾಖಾನೆ ಖರ್ಚು ತೋರಿಸಿದ.
ಬೆಳಗ್ಗೆ ಮೀನು ಹಿಡಕ್ ಹೋಗುದು, ಬುತ್ತಿ ಕೊಟ್ಕೊಂಡು ಹೋಗ್ಬಿಡ್ತೀವಿ ಅದ್ರಾಗ. ಅಲ್ಲಿ ಎಲ್ಲಿ ಮೀನು ಬಿಡ್ತಾವ ಅಲ್ಲಿ ಮಾಲಾಕರು ಬರ್ತಾರೆ ತುಂಬಾಕ. ನಾನು, ನಮ್ಮಪ್ಪ, ನಮ್ಮ ತಾಯಿ, ನಮ್ಮ ಅಣ್ಣತಮ್ಮಂದರು ಮತ್ತು ನಮ್ಮ ತಂಗಿ, ನಮ್ಮ ಅತ್ತಿಗೆ ಎಲ್ಲರೂ ಇರೋದು ಚಿಕ್ಕ ಮನೆ. ಮತ್ತು ನಮ್ಮಪ್ಪನ ಆಪ್ರೇಷನ್ ಮಾಡಿದ್ದೆವು, ಸ್ವಲ್ಪ ಕಷ್ಟ ಭಾಳ ಐತಿ ಮನೆ. ನಾ ಗೆದ್ದು ಬಂದ್ರೆ ದೊಡ್ಡ ಮನೆ ಕಟ್ಟಿಸಿ ಎಲ್ಲರೂ ಸಂತೋಷವಾಗಿರ್ಬೇಕಂತ ಭಾಳ ಆಸೆ ಐತಿ. ರಮೇಶ್ ಕಿಳ್ಳಿ ಖ್ಯಾತರ್ ಅಲ್ವಾ, ಸ್ವಾಗತ. ಅಲೆಮಾರಿ ಕುಟುಂಬದ ಹುಡುಗ. ಸೊ ನಿಮ್ಮ ಕುಟುಂಬದ ಬಗ್ಗೆ ಹೇಳು. ಬಹಳ ಬಡವ್ರು ಅದೀವ್ರಿ ನಾವು. ಅಂದ್ರ ಈಗ ನಮ್ಗೆ ಇರಾಕ್ ಮನಿ ಇಲ್ಲ, ಬಹಳ ಬಡತನ ಪರಿಸ್ಥಿತಿ ಐತಿ. ಹಂಗಂತ ಹೇಳಿ ನಮ್ಮ ಅಪ್ಪಗೆ ಆಪರೇಷನ್ ಮಾಡಿದ್ವಿ, ಒಂದು 2 ಲಕ್ಷ ರೂಪಾಯಿ ಖರ್ಚು ಆಯ್ತು. ಮತ್ತೆ ಮನೆ ಕಟ್ಟಬೇಕಂತ ದೊಡ್ಡ ಆಸೆ ಐತಿ. ಮನೆ ತಂಗಿ ಮದುವೆ ಮಾಡಿದ್ಯಾ, ಎಲ್ಲ ನನ್ನ ಮೇಲೆ ಐತಿ ಎಲ್ಲ ವಾರಿ. ಸೊ ನಿಮ್ಮ ಕನಸು ಏನಂದ್ರೆ ಒಂದು ದೊಡ್ಡ ಮನೆ ಕಟ್ಟಬೇಕು ಅಂತ. ದೊಡ್ಡ ಮನೆ ಕಟ್ಟಬೇಕು, ಸಾಲ ತೀರಿಸ್ಬೇಕು, ಸಾಲ ಐತಿ. ಒಂದ್ ದಿನಕ್ಕೆ ಎಷ್ಟು ಮೀನು ಹಿಡಿತೀಯ ರಮೇಶ? ಅಲ್ಲಿ 5 ಕೆಜಿ 10 ಕೆಜಿ ಬೀಳುತ್ತೀರಿ. ಯಾವ ರಮ್ ಬೀಳುತ್ತೀರಿ? ದಿನ ಬೀಳಲ್ಲ, ಯಾವ ರಮ್ ಬೀಳುತ್ತೀರಿ ಅಷ್ಟೇ. ಈಗ ಬಾಲ್ಯ ವಿವಾಹ ಆಗಿದೆ ನಿನ್ಗೆ, ಆ ಚಿಕ್ಕ ಹುಡುಗಿನ ಮದುವೆ ಆಗಿದೆ, ಅದು ತಪ್ಪು ಅಂತ ಗೊತ್ತಲ್ವಾ? ಮತ್ತೆ ಯಾವ ಸಂದರ್ಭದಲ್ಲಿ? ಚಿಕ್ಕ ಹುಡುಗಿ ಅಂದ್ರೆ ಅವ್ರು ಯಾವಾಗಲೂ ಡಿಸೈಡ್ ಮಾಡಿದ್ರು, ಅವರು ನನಗ ಕೊಡ್ತೀನಿ ಅಂತ ಹೇಳಿ ಯಾವಾಗಲೂ ಅಂದಿದ್ರು ಅವರು. ಹಂಗಂತೇಳಿ ಮತ್ತೆ ಆಕ್ಚುಲಿ ನಮ್ಗೆ ಮಾಲಾಶ್ರೀ ಮ್ಯಾಮ್ ನೀವು ನೋಡಿದ್ರೆ ಆಕ್ಚುಲಿ ಆ ಹುಡುಗಿ 8 ವರ್ಷನಾ? ಇಲ್ಲ, ಜಾಸ್ತಿ ಐತಿ. ಎಷ್ಟೈತೆ? ಈಗ 13 ವರ್ಷ. ಈಗ 13. ನಿಮ್ಮ ಮದುವೆ ಆದಾಗ? ಮದುವೆ ಆದಾಗ 10 ವರ್ಷ ಏನಾಯ್ತು. ಈಗ ಮನೇಲಿ ಇದ್ದಾರಾ? ಇಲ್ಲ ಇಲ್ಲ ಇಲ್ಲ. ಅವ್ರು 18 ವರ್ಷ ತುಂಬಿದ ಮೇಲೆ ಮನೆಗೆ ನೀವು ಮನೆ ತುಂಬಿಸ್ಕೊತೀರಾ ನೀವು? ಹೌದು. ಆದ್ರೆ ರಮೇಶ ಒಂದ್ ವಿಚಾರ ಖಂಡಿತ ಹೇಳಲೇಬೇಕು, ಬಾಲ್ಯ ವಿವಾಹ ಮಾಡ್ಕೊಡುದು ಅದು ನಮ್ಮ ಗವರ್ನಮೆಂಟ್ ಹೇಳ್ತಾ ಇದೆ, ಹಿರಿಯರು ಹೇಳ್ತಾ ಇರ್ತಾರೆ. ಅದು ಆ ಸಂಪ್ರದಾಯ ಐ ಥಿಂಕ್ ತುಂಬಾ ವರ್ಷಗಳಿಂದ ನಡೆದು ಬರ್ತಾ ಇತ್ತು, ಮಧ್ಯದಲ್ಲಿ ಕಟ್ ಆಗಿದೆ. ಅಂಡ್ ಈಗ ಸಾಕಷ್ಟು ಜನಕ್ಕೆ ತಿಳುವಳಿಕೆ ಬಂದಿದೆ ಬಾಲ್ಯ ವಿವಾಹ ಮಾಡಕೂಡುದು ಅಂತ. ಆದ್ರೆ ಮಾಡಬಾರ್ದಿತ್ತು, ಅದು ನಿನ್ನ ತಂದೆ ತಾಯಿ ಫೋರ್ಸ್ ಇಂದ ಆಗಿದೆ, ಅನಿವಾರ್ಯ, ನಿನ್ ಗೊತ್ತಿಲ್ಲ. ಆದ್ರೆ ಈ ಮೂಲಕ ನೀನು ಜನಗಳಿಗೆ ಒಂದು ವಿಚಾರ ತಿಳಿಸು. ಖಂಡಿಸ್ತೀನಿ. ವೆರಿ ಗುಡ್. ಖಂಡಿಸ್ತೀನಿ. ಎಂಟು ಒಂಬತ್ತು ಎಂಟು ಆರು ಎಂಟು ಏಳು ಏಳು ಐದು ಆರು ಎಂಟು. ಹೈಯೆಸ್ಟ್ ಸ್ಕೋರ್ ನಿನ್ ಕೊಟ್ಟಿದ್ದು ನಿಹಾರಿಕಾ. ನಿಹಾರಿಕಾ ಯಾಕೆ? ಈ ಕಾರಣ ಗೊತ್ತಾಗಿದೆ ಅಲ್ಲ ಸರ್, ಸ್ವಲ್ಪ ಬೇಜಾರಾಗ್ತಿದೆ. ನಾವು ಎಜುಕೇಟೆಡ್ ಆಗಿ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಸೊ ಅವರು ಅವರಲ್ಲಿ ಒಂದು ಮುಗ್ಧತೆ ಇದೆ, ಅದನ್ನು ನಾನು ಕಂಡಿದ್ದೀನಿ. ಸೊ ನನ್ನ ಪ್ರಕಾರ ಅವರು ಅವರು ಎಜುಕೇಟ್ ಮಾಡೋದು ನಮ್ಮ ಅದು ನಮ್ಮ ಕರ್ತವ್ಯ. ಸೊ ವೆರಿ ಗುಡ್. ಓಕೆ, ಈಗ ಈ ಹುಡುಗಿರ್ ನೋಡಿದ್ಯಲ್ಲ, ನೀನ್ ಎಷ್ಟು ಅಂಕಗಳು ಕೊಡ್ತೀಯ ಅವ್ರಿಗೆ? ಏನ್ ಕೊಡ್ಬೇಕ್ರಿ ಅವ್ರಿಗೆ? ಏನ್ ಕೊಡ್ಬೇಕ್ರಿ? ಕೊಡು ಅಂಕಗಳು ಕೊಡು. ಎಲ್ಲಿ ಯಾರಾಗ ಕೊಡು? ಮೊದಲನೇ ಹುಡುಗಿಗೆ ಅವ್ರಿಗೆ ಅದ 5 ಇರಲ್ರಿ ಅವ್ರಿಗೆ. ಎರಡನೇ ಹುಡುಗಿ ಅವ್ರಿಗೆ 6 ಇರಲ್ರಿ. 6. ಮೂರನೇ ಹುಡುಗಿ ಅವ್ರಿಗೆ 7 ಇರಲಿ. 7. ನಾಲ್ಕನೇ ಹುಡುಗಿ 8. 8. 5. 9. ಏನು ನೀನು ಅಂಕಗಳು ಹೇಳ್ತಿದ್ಯಾ? 1 ರಿಂದ 10 ಅಂತ. ಆಮೇಲೆ ನೆಕ್ಸ್ಟ್ ಅವ್ರಿಗೆ 10. ಯಾರಿಗೆ? ಅಲ್ಲಿದಾರಲ್ಲ ಅವ್ರಿಗೆ. ನಿಹಾರಿಕಾ ಓಕೆ, ನಿಮ್ಗೆ 10 ಕೊಟ್ರು ಅಂತ 9 ಕೊಟ್ರು. 9 ಕೊಟ್ರು ಅವ್ರು ನಮ್ಗಿಂತ ಅವ್ರಿಗಿಂತ ಜಾಸ್ತಿ ಕೊಡ್ತೀನಿ ನಾನು. ನೋಡಿ, ಇದೇ ಹಳ್ಳಿ ಮನ್ಸು, ಅವ್ರು ಪ್ರೀತಿ ಕೊಟ್ರೆ ಪ್ರೀತಿ ಕೊಡ್ತಾರೆ, ಏನೋ ನೀವೇನಾದ್ರೂ ಕೋಪ ತಾಪ ತೋರಿಸ ಅದೇ ವಾಪಸ್ ತೋರಿಸ್ತಾರೆ. ಬಟ್ ಎನಿವೇಸ್, ನೀನ್ ಬೇಜಾರು ಮಾಡ್ಕೋಬೇಡ ರಮೇಶ. ನಿಮ್ಮ ಫ್ಯಾಮಿಲಿ ಇಲ್ಲಿ ಯಾರಿಗಾದ್ರೂ ಈ ತರ ಬಾಲ್ಯ ವಿವಾಹ ಮಾಡ್ತೀವಿ ಅಂತ ಹೇಳಿದ್ರೆ ನೀನ್ ಖಂಡಿಸ್ಬೇಕು. ಖಂಡಿಸ್ತೀನಿ ಅವ್ರಿಗೆ. ವೆರಿ ಗುಡ್. ಎನಿವೇಸ್ ರಮೇಶ, ಒಳ್ಳೇದಾಗ್ಲಿ ನಿನ್ಗೆ. ಥ್ಯಾಂಕ್ ಯು, ವೆಲ್ಕಮ್ ಟು ಹಳ್ಳಿ ಹೈದ ಪ್ಯಾಟೆಗ್ ಬಂದ. ಓಕೆನಾ? ಗುಡ್ ಲಕ್.